ನಿಜ ನಾನು ಕೇಳಿದ್ದು ನಿಜ, ನಾನು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೇಳಿದ್ದು ನಿಜ, ನಾನು ಬಿಜೆಪಿ ಎಂಎಲ್ಸಿನೂ ನಿಜ. ಕತೆ ಅದು ಕೇಳಿದ್ರಿ ಏನ್ ತಪ್ಪೇನಾಗುತ್ತೆ ನೋಡಿ. ಇಲ್ಲಿ ನಾವು ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೀವಿ, ಬಿಜೆಪಿಯವನು ಬಿಜೆಪಿ ಪರವಾಗಿ ಮಾತಾಡಬೇಕು ಅವನು ಏನ್ ಮಾಡಿದ್ರು, ಕಾಂಗ್ರೆಸ್ನವನು ಕಾಂಗ್ರೆಸ್ ಪರವಾಗಿ ಮಾತಾಡಬೇಕು, ಜೆಡಿಎಸ್ನವನು ಜೆಡಿಎಸ್ ಪರವಾಗಿ. ಒಂದು ಮೈಂಡ್ ಸೆಟ್ ಅದು, ದಟ್ ಮೈಂಡ್ ಸೆಟ್ ಮಸ್ಟ್ ಬಿ ಚೇಂಜ್ ಇನ್ ದ ಡೆಮಾಕ್ರೆಟಿಕ್ ಐಡಿಯಾಲಜಿ. ಬಿಜೆಪಿಯವನು ಬಿಜೆಪಿ ಸರಿ ಇಲ್ಲ, ಸರಿ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಬೇಕು. ಅದನ್ನ ಮಾಡ್ತಾ ಇದ್ದೀನಿ ನಾನು. ಎಸ್ ಯು ಆರ್ ನಾಟ್ ಗುಡ್, ನಿನ್ ಪಾಲಿಸಿ ಪ್ರಕಾರ ಹೋಗ್ತಾ ಇಲ್ಲ ಪಾರ್ಟಿದು. ಎಲ್ಲಿದೆ ಇವತ್ತು ಪಾರ್ಟಿ ಸ್ಪಿರಿಟ್? ಪಕ್ಷ ರಾಜಕಾರಣ ಸತ್ತು ಬಹಳ ವರ್ಷ ಆಗೋಯ್ತು, ಇವಾಗ ಏನಿದ್ರು ವ್ಯಕ್ತಿ ರಾಜಕಾರಣ, ವ್ಯಕ್ತಿ ರಾಜಕಾರಣ. ಸಿದ್ದರಾಮಯ್ಯ ತನ್ನ ಕಾಂಗ್ರೆಸ್ ಅಂತ ಹೇಳ್ತಾವ್ರ ಇಲ್ಲ, ಪಾರ್ಟಿ ಹೆಸರು ಯಾರು ಹೇಳ್ತಾವ್ರೆ? ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅಂತಾರೆ ಅಷ್ಟೇ, ಪಾರ್ಟಿ ಏನು ಹೇಳ್ತಾ ಯಾರು ಹೇಳಲ್ಲ. ಸಿದ್ದರಾಮಯ್ಯನವರು ಏನು ಹೇಳಿದ್ರು ಹೇಳ್ತಾರೆ ಅಷ್ಟೇ. ಕುಮಾರಸ್ವಾಮಿ ಪಾರ್ಟಿ ಹೆಸರು ಯಾರು ಹೇಳ್ತಾ ಇದ್ದಾರೆ? ಅದನ್ನೇ ಪಕ್ಷ ರಾಜಕಾರಣ ಸತ್ತು ಬಹಳ ವರ್ಷ ಆಯಿತು, ವ್ಯಕ್ತಿ ರಾಜಕಾರಣ ವೈಭವೀಕರಣ ನಡೀತಾ ಇದೆ. ಅದರಿಂದ ಎಲ್ಲಿ ತಪ್ಪಾಗಿದೆ ತಪ್ಪು ಅಂತ ಹೇಳೋ ಅಂತ ಧಾರ್ಷ್ಟ್ಯ ಇರಬೇಕು ಅವನಿಗೆ, ಒಬ್ಬ ಪೊಲಿಟಿಷಿಯನ್. ಐ ಆಮ್ ಡೂಯಿಂಗ್ ದಟ್. ಎಲ್ಲ ಪಾರ್ಟಿನಲ್ಲೂ ಎಲ್ಲ ಬಿದ್ದಾಗಲೂ ಅದೇ ಕಂಡ್ರೆ ಇತ್ತೀಚೆಗೆ ನಾ ಹೇಳುದು ಹೌದು. ನಮ್ ಕಾಂಗ್ರೆಸ್ ಅಲ್ಲ ಅದು, ಜನರ ಕಾಂಗ್ರೆಸ್. ನನಗೆ ಕೇ ಅಪ್ಪಿ ಸಿದ್ದರಾಮಯ್ಯ ಕೇಳಿ ನನ್ನ ಕೇಳೋರು ಯದುವೀರಿಂದ ನನಗೆ ಟಿಕೆಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿ. ಎಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಯಾಕಿಲ್ಲ ಅನ್ಬೇಕದ್ನ. ಕಣ್ರಿ ನಾನು ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನನ್ನು ನೀವೇನಾದ್ರೂ ಪಾರ್ಟಿ ಕ್ಯಾಂಡಿಡೇಟ್ ಮಾಡಿ, ಪಾರ್ಟಿ ಕ್ಯಾಂಡಿಡೇಟ್ ಮಾಡಿ. ಇಲ್ಲ ನೋ ಗೊಂದಲ ಇಲ್ಲ ನೋಡ್ರಿ ಸರ್, ನಾನು ತಡೆ ಗೊಂದಲ ಏನಿಲ್ಲ ಇಲ್ಲಿ, ಯಾಕೆ ಕೇಳಬಾರ್ದು? ವೇಟ್ ವೇಟ್, ತೊಂದರೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.